ಅದ್ಭುತ ಗೆಲುವು. ನಿನ್ನೆ ಚುನಾವಣೆ ನಮಗೊಂದು ಎಕ್ಸ್ಟ್ರಾ ಶಕ್ತಿ ಕೊಟ್ಟಿದೆ. ಒಂದು ನಿನ್ನೆ ಫಸ್ಟ್ ಟೈಮ್ ನಾವು ಶಿಕ್ಷಕರ ಚುನಾವಣೆಯಲ್ಲಿ ಗೆದ್ದಿದ್ದೀವಿ. ವಿಶೇಷವಾಗಿ ಪ್ರಕಾಶ್ ಹುಕ್ಕಿರಿ ಅವರ ಪ್ರಯತ್ನ ಕೂಡ ಭಾಳಷ್ಟು ಇದೆ. ಅವರ ಹೋರಾಟ, ಅವರ ಅನುಭವ ಮತ್ತು ಅವ್ರ ಜೊತೆ ಪಕ್ಷನೇ ಗಟ್ಟಿಯಾಗಿ ನಿಂತಿದ್ದು ಈ ಚುನಾವಣೆಯಲ್ಲಿ ನಾವು ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ಇದು ಬರುವಂಥ ಚುನಾವಣೆ ನಮಗೊಂದು ಹೆಚ್ಚಿಗೆ ಶಕ್ತಿ ಕೊಡುವಂಥ ಚುನಾವಣೆ ಅಂತ ನಾವು ಭಾವಿಸಬೇಕಾಗ್ತದೆ. ಪ್ರಕಾಶ್ ಹುಕ್ಕಿರಿ ಎಸ್ ಎಸ್ ಎಲ್ ಸಿ ಫೇಲ್ ಆದವರು ಅಂತ ಒಂದು ಇಲ್ಲ, ಅದ ಲೆಕ್ಕಕ್ಕೆ ಬರೋಲ್ಲ. ಯಾಕಂದರೆ ಚುನಾವಣೆಯಲ್ಲಿ ಆ ಮಾನದಂಡ ಇಲ್ಲವೇ ಇಲ್ಲ. ಯಾರು ನಿಲ್ಲಬೋದಂತ ಇದೆ ಅಲ್ಲಿ ಕಾನೂನಿನಲ್ಲಿ. ಮತ್ತು ಕೆಲಸ ಮಾಡಲಿಕ್ಕೆ ಅನುಭವ ಮುಖ್ಯ. ಸೊ ಅನುಭವ ಅವರಲ್ಲಿ ಇದೆ, ಹೀಗಾಗಿ ಜನ ಅವ್ರನ್ನ ಕೈ ಹಿಡಿದಾರೆ. ಸರಿ, ಗೆಲುವು 2023ಗೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಭಾಳ ಶಕ್ತಿ ಕೊಟ್ಟಿದೆ ಅಂತ ಹೇಳಿಲ್ಲ, ನಮ್ಮ ಶಕ್ತಿ ಕೊಟ್ಟಿದೆ. ಮುಂದಿನ ಚುನಾವಣೆ ನಮ್ಮ ಕಾರ್ಯಕರ್ತರಿಗೆ, ಶಾಸಕರಿಗೆ, ಹೊಸ ಅಭ್ಯರ್ಥಿಗಳಿಗೆ ಒಂದು ಶಕ್ತಿ ನಮ್ಗೆ ಕೊಟ್ಟಿದೆ ಖಂಡಿತವಾಗಿ. ಸ್ವತಂತ್ರ ವ್ಯಕ್ತಿ ಹೇಳ್ತಾನೆ ದುಡ್ಡಿನಿಂದ ಗೆದ್ದಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ನೋಡಿ, ದುಡ್ಡಂತೀ ಇವತ್ತಿನ ರಾಜಕೀಯ ಭಾರತೀಯ ವ್ಯವಸ್ಥೆಯಲ್ಲಿ ಅದು ಯಾವ ರೀತಿ ಆಗುತ್ತೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ, ಯಾವ ರೀತಿ ಅದರ ಪಾತ್ರ. ಮತ್ತು ಇದು BJP ಅವರು ದುಡ್ಡಿನ ಬಗ್ಗೆ ಹೇಳೋದು ಪ್ರಶ್ನೆ ಇಲ್ಲ. ಮಧ್ಯಪ್ರದೇಶದಲ್ಲಿ ಅವ್ರು ಏನು ಮಾಡಿದ್ರು, ರಾಜಸ್ಥಾನದಾಗ ಏನು ಮಾಡಲಿಕ್ಕೆ ಹೋದರು, ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ರಚನೆ ಮಾಡಿದರು, ಇದೆಲ್ಲ ನಮ್ಮ ಕಣ್ಣು ಮುಂದೆ ಇದೆ. ಅದು ಅವರು ದುಡ್ಡಿನ ಬಗ್ಗೆ ಹೇಳುವಂಥ ನೈತಿಕತೆ ಕಳ್ಕೊಂಡಿದ್ದಾರೆ BJP ಅವರು. ಅವ್ರು ಹೇಳಲಿಕ್ಕೆ ಇಲ್ಲೇ ಇಲ್ಲ, ನಮ್ಮ ಕಣ್ಣು ಮುಂದೆ ಇದೆ. ನಮ್ಮ 17 ಶಾಸಕರನ್ನ ಎಷ್ಟು ಖರೀದಿ ಮಾಡಿದಾರಂತ, ಮಧ್ಯಪ್ರದೇಶದಲ್ಲಿ ಏನಾಗಿದೆ ಗೊತ್ತಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಖರೀದಿ ಮಾಡಿದ್ದಾರೆ. ಹಾಗಾಗಿ BJP ಅವ್ರಿಗೆ ನೈತಿಕತೆ ಇಲ್ಲ ದುಡ್ಡಿನ ಬಗ್ಗೆ ಹೇಳಲಿಕ್ಕೆ.